ಎಚ್ಕೆ ಪಾಟೀಲ್ ಸಾಹೇಬರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಅದೇ ರೀತಿಯಾಗಿ ಜಿಲ್ಲಾ ಉಸ್ತುವಾರಿಗಳು ಯಂಗ್ ಅಂಡ್ ಡೈನಾಮಿಕ್ ಲೀಡರ್ ಅಂತ ಹೇಳ್ತೀವಿ ಸನ್ಮಾನ್ಯ ಸಂತೋಷ್ ನಾಡ್ ಸಾಹೇಬರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಅದೇ ರೀತಿಯಾಗಿ ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ಆದಂತ ನಸೀರ್ ಅಹಮದ್ ಸಾಹೇಬರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಅದೇ ರೀತಿಯಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ನಮ್ಮ ನಾಯಕರು ಆದಂತ ಸಲೀಂ ಅಹಮದ್ ಸಾಹೇಬರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಯಾರು ಕೂಡ ನೇತಾ ಭಾವಿಸಬಾರದು ಶಾಸಕ ಮಿತ್ರರಾದಂತ ಕೋನ ರೆಡ್ಡಿ ಅವರಿದ್ದಾರೆ ಶಾಸಕ ಮಿತ್ರರಾದಂತ ಶ್ರೀನಿವಾಸ್ ಮಾನೆ ಅವರು ಅನೇಕ ಮುಖಂಡರು ನಮ್ಮ ನಾಯಕರು ಮಾಜಿ ಮಂತ್ರಿಗಳಾದಂತ ಎಂ ಇಂಡಸ್ಗರಿ ಸಾಹೇಬರು ಎಲ್ಲ ಸನದಿ ಸಾಹೇಬರು ಎಲ್ಲರೂ ಕೂಡ ಈ ವೇದಿಕೆಯಲ್ಲಿ ಆಸೀನರಿದ್ದೀರಿ ಹೆಚ್ಚಿಗೆ ನಾನು ಸಮಯ ತೆಗೆದುಕೊಳ್ಳೋದಿಲ್ಲ ಸಮಯದ ಅಭಾವದಿಂದ ಎಲ್ಲರ ಹೆಸರು ಪ್ರಸ್ತಾಪ ಮಾಡೋದಿಲ್ಲ ಅದಕ್ಕಾಗಿ ನಾವೆಲ್ಲ ಕೂಡ ಯಾರು ಅನ್ಯತಾ ಭಾವಿಸಬಾರದು ಅನ್ನುವಂಥದ್ದು ಆತ್ಮೀಯ ಬಂಧುಗಳೇ ಇವತ್ತು ನಾವೆಲ್ಲ ನೋಡ್ತಾ ಇದೀವಿ ಈ ಕೋಮುವಾದಿ ಸರ್ಕಾರಗಳು ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆ ಜಾತಿ ಧರ್ಮದ ಹೆಸರಿನಲ್ಲಿ ವಿಷ ಬೀಜ ಬಿತ್ತಿ ಜನರ ಮನಸ್ಸನ್ನು ಜನರ ಭಾವನೆಗಳಿಗೆ ಧಕ್ಕೆ ಬರುವ ರೀತಿಯಲ್ಲಿ ಒಂದು ವಿಷವನ್ನು ತುಂಬುವಂತಹ ಪ್ರಯತ್ನ ಮೇಲಿಂದ ಮೇಲೆ ನಡೀತಾ ಇದೆ ಈ ದೇಶದಲ್ಲಿ ನಿಜವಾಗ್ಲೂ ಕೂಡ ಯಾವುದು ಜಾತಿ ಇಲ್ಲ ಸಿದ್ದರಾಮಯ್ಯ ಸಾಹೇಬರು ಯಾವಾಗ ಹೇಳ್ತಾರೆ ಯಾರು ಹುಟ್ಟಿದಾಗ ಅಡೆ ಮೇಲೆ ಈ ಜಾತಿ ಅಂತ ಯಾರು ಬರ್ಕೊಂಡು ಬಂದಿಲ್ಲ ಇರುವಂತದ್ದು ಎರಡೇ ಜಾತಿ ಒಂದು ಗಂಡು ಇನ್ನೊಂದು ಹೆಣ್ಣು ಬಹಳಷ್ಟು ನಾವೆಲ್ಲ ಈ ದೇಶದಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ಟ್ ಜೈನ್ ಬೌದ್ಧ ಸಿಖ್ ಎಲ್ಲರೂ ಕೂಡ ನಾವೆಲ್ಲ ಒಂದೇ ಬಹು ಸಂಸ್ಕೃತಿಯಲ್ಲಿ ಏಕತೆಯನ್ನು ಮೆರೆದಂತಹ ರಾಷ್ಟ್ರ ಇವತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕೂಡ ಜಾತಿ ಧರ್ಮದ ಆಧಾರದಲ್ಲಿ ದೇಶ ಛಿದ್ರ ಛಿದ್ರ ಆಗ್ತಾ ಇದೆ ದೇಶ ವಿಭಜನೆ ಆಗ್ತಾ ಇದೆ ಇದನ್ನ ಅರ್ಥಂತ ಇವತ್ತು ರಾಜ್ಯದ ಅನೇಕ ಧಾರ್ಮಿಕ ಗುರುಗಳು ರಾಜ್ಯದಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಅನೇಕ ಧಾರ್ಮಿಕ ಗುರುಗಳು ಕೂಡ ಬಂದು ಇವತ್ತು ದೇಶದಲ್ಲಿ ಶಾಂತಿ ನೆಲೆಸಬೇಕು ಸಮಾನತೆ ಬರಬೇಕು ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಇವತ್ತು ಎಲ್ಲಿ ನಾವು ನೋಡಿದಾಗ ಅಲ್ಪಸಂಖ್ಯಾತರ ಬಹಳಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ನಾವು ಕಾಣ್ತೀವಿ ಇದಕ್ಕೆ ಕಾರಣ ಅಂತಂದ್ರೆ ಸಾಕ್ಷರತೆಯ ಕೊರತೆ ಅದಕ್ಕೆ ಇವತ್ತು ಮುಖ್ಯ ಉದ್ದೇಶ ಇಲ್ಲಿ ಚಿಂತನ ಮಂಥನ ನಡೀತಾ ಇದೆ ಶಿಕ್ಷಣ ಕೊಡಬೇಕು ಶಿಕ್ಷಣದಿಂದ ಜಾಗೃತ ಶಿಕ್ಷಣದ ಜಾಗೃತಿಯನ್ನು ಮೂಡಿಸಬೇಕು ಶಿಕ್ಷಣದಿಂದ ಮಾತ್ರ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಬಹುಶಃ ಈ ರಾಷ್ಟ್ರದಲ್ಲಿ ಸಾಕ್ಷರತೆ ಪರ್ಸೆಂಟ್ 65% ಇದ್ರೆ ಅಲ್ಪಸಂಖ್ಯಾತರ ಸಾಕ್ಷರತೆ ಕೇವಲ 59% ಅದಕ್ಕಾಗಿ ನಾವು ಎಲ್ಲಾ ರೀತಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಭಾಗದಲ್ಲಿ ಎಲ್ಲ ಔದ್ಯೋಗಿಕವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಹಿಂದುಳಿದಿದ್ವಿ ಆ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಮಾತ್ರ ನಾವು ಒತ್ತನ್ನು ಕೊಡಬೇಕು ಶಿಕ್ಷಣದಿಂದ ಮಾತ್ರ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಇವತ್ತು ದೇಶದಲ್ಲಿ ಅನೇಕ ಸಾಮ್ರಾಟರು ರಾಜರು ತಮ್ಮ ಖಡ್ಗ ಕತ್ತಿಯಿಂದ ಸಾಮ್ರಾಜ್ಯದ ವಿಸ್ತರಣೆ ಮಾಡಿರ್ಬೋದು ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಪೆನ್ನಿನಿಂದ 193 ರಾಷ್ಟ್ರಗಳಲ್ಲಿ ಜ್ಞಾನದ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದಂಥದ್ದು ಅದಕ್ಕಾಗಿ ನಾವು ಅರ್ಥ ಮಾಡ್ಕೋಬೇಕು ಯಾವಾಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟವರು ಶಿಕ್ಷಣದಿಂದ ಮಾತ್ರ ನಿಮ್ಮ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಶಿಕ್ಷಣ ಯಾವ ಶಿಕ್ಷಣ ಅನ್ನುವಂಥದ್ದು ಒಂದು ಹುಲಿ ಹಾಲು ಇದ್ದಂತೆ ಯಾರು ಹಾಲನ್ನು ಕುಡಿತಾರೆ ಅವರು ಗರ್ಜಿಸ್ತಾರೆ ಅಂತೇಳಿ ಅದಕ್ಕೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಹುಲಿ ಹಾಲನ್ನು ಕುಡಿದು ಇವತ್ತು ವಿಧಾನಸಭೆದ ಒಳಗಡೆ ಮತ್ತು ಹೊರಗೆ ಗರ್ಜಿಸ್ತಾರೆ ಬಹುಶಃ ಯಾರು ಕೂಡ ಇಂಥ ನಾಯಕರನ್ನು ನೋಡಿರ್ಲಿಲ್ಲ ಇವ್ರಿಗೆ ಯಾರು ಜಾತಿ ಇಲ್ಲ ಧರ್ಮ ಇಲ್ಲ ಎಲ್ಲರೂ ಬಸವಣ್ಣನವರ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಎಲ್ಲರಿಗೂ ಸಮಬಾಳು ಸಮಪಾಲು ಸಿಗ್ಬೇಕಂತೆ ಬಹುಶಃ ಅವ್ರ ಸರ್ಕಾರದಲ್ಲಿ 2,500 ಕೋಟಿ ಅಲ್ಪಸಂಖ್ಯಾತರ ಬಜೆಟ್ ಇತ್ತು ಬಿಜೆಪಿ ಸರ್ಕಾರ ಬಂದಾಗ ಅದು 900 ಚಿಲ್ಲರ್ ಕೋಟಿ ಆಯ್ತು ಮತ್ತೆ ಈಗ 2,000 ಕೋಟಿ ಮೇಲೆ ಇವತ್ತು ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟಿದ್ದಾರೆ ಅವರ ಉದ್ದೇಶ ಎಲ್ಲರಿಗೂ ಅವಕಾಶ ಸಿಗ್ಬೇಕು ಎಲ್ಲರಿಗೂ ಸಮಾನತೆ ಸಿಗ್ಬೇಕನ್ನುವಂತ ಉದ್ದೇಶ ಇಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮೆಲ್ಲರ ಅದೃಷ್ಟ ಎರಡನೇ ಬಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಡೀ ದೇಶಕ್ಕೆ ಅವರ ಆಡಳಿತ ವೈಖರಿಯನ್ನು ಎಲ್ಲರೂ ಮೆಚ್ಚಿಕೊಳ್ಳುವ ಹಾಗೆ ತೋರಿಸಿಕೊಟ್ಟಂತ ಏಕೈಕ ನಾಯಕ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ ಇವತ್ತು ಇವತ್ತು ಆ ನಿಟ್ಟಿನಲ್ಲಿ ನಾನು ಇಷ್ಟೇ ಕೇಳ್ಕೊಳ್ಳೋದು ಸಾಹೇಬರು ಏನು ಈ ಜಗಕ್ಕೆ ಇದೊಂದು ಪವಿತ್ರವಾದಂತ ಭಾಷಾ ಕಾದ್ರಿ ಅವರ ಒಂದು ಪವಿತ್ರವಾದಂತ ಸ್ಥಳ ಇದು ಅವರು ಸುಫಿ ಸಂತರು ಮೊಹಮ್ಮದ್ ಪೈಗಂಬರರ ವಂಶಸ್ಥರು ಅವರು ಈ ಭಾಗದಲ್ಲಿ ಯಾವಾಗ ಯಾವಾಗ ಕೋಮು ಸೌಹಾರ್ದತೆಗೆ ಧಕ್ಕೆ ಬರ್ತಾ ಇತ್ತು ಅನೇಕ ಹಿಂದೂ ಮುಸ್ಲಿಂ ಎಲ್ಲರನ್ನ ಕೂಡಿಸ್ಕೊಂಡು ಒಂದು ಸೌಹಾರ್ದತೆಯ ಭಾವನೆ ಮೂಡುವಂತ ರೀತಿಯಲ್ಲಿ ಅನೇಕ ಸಭೆಗಳನ್ನು ಮಾಡಿ ಶಾಂತಿಯನ್ನು ಕೋರುವಂಥದ್ದು ಶಾಂತಿಯ ಸಂದೇಶವನ್ನು ಕೊಡುವಂತಹ ಕೆಲಸ ಮಾಡಿದ್ದಾರೆ ಬಹಳ ಪ್ರೌಢ ಪುರುಷರು ಸರ್ ಅವರು ನಾನು ಶಾಸಕನಾಗುವಂತ ಮೊದಲು ಶ್ರೀನಿವಾಸ್ ಮಾನೆಯವರು ನಾನು ಅವ್ರ ಮನೆಗೆ ಹೋಗಿದ್ದೆ ಅವರೊಂದು ಮಾಲೆ ಹಾಕ್ಬಿಟ್ಟು ಹೇಳಿದ್ರು ನೀ MLA ಆಗ್ತಿ ಹೋಗು ಅಂತ ಹೇಳಿದ್ರು ಒಂದೇ ವರ್ಷದಲ್ಲಿ ನಾನು ಶಾಸಕ ಆಗುವಂತ ಅವಕಾಶ ದೆಹಲಿಗೆ ಬಂತು
ಭಾಷಾ ಪೀರ ಸಾಹೇಬರು ಅದಕ್ಕೆ ಇವತ್ತು ನಾವೆಲ್ಲ ಇಂಥ ಪವಿತ್ರ ಸ್ಥಳದಲ್ಲಿ ನಾವಿದ್ದೀವಿ ಬಹುಶಃ ಇಲ್ಲಿ ಬರೀ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆ ಜೊತೆಗೆ ಅನೇಕ ಜನರನ್ನು ಜಾಗೃತಿ ಮೂಡಿಸುವಂಥದ್ದು ಶಿಕ್ಷಣಕ್ಕೆ ಒತ್ತು ಕೊಡುವಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ನಡೀತಾವೆ ಅದಕ್ಕೆ ತಾವು ಬಂದಿದ್ದೀರಿ ತಾವು ಭಾಗ್ಯಗಳ ಸರ್ದಾರ ಯಾವತ್ತೂ ಕೂಡ ಎಲ್ಲಿ ಬರ್ತೀರಿ ಅಲ್ಲಿ ಘೋಷಣೆ ಮಾಡಿ ಹೋಗ್ತೀರಿ ಇವತ್ತು ನಾನು ಕೂಡ ಅಪೇಕ್ಷೆ ಮಾಡ್ತೀನಿ ಇಲ್ಲಿ ಕೂಡ ಈ ಪವಿತ್ರವಾದಂತ ತರಗಕ್ಕೆ ತಮ್ಮಿಂದ ಘೋಷಣೆ ಆಗಬೇಕು ಇದರ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿ ತಮ್ಮ ಮೂಲಕ ಎಲ್ಲರ ಮೂಲಕ ನಾನು ಕೇಳಿಕೊಳ್ಳತಾ ಇದ್ದೀನಿ ಬಂಧುಗಳೇ ಸರ್ ಮೇಲಿಂದ ಮೇಲೆ ಇಲ್ಲಿ ಅನೇಕ ಪಾಪ ಎಲ್ಲ ಗೊತ್ತಿದೆ ಗೊತ್ತಂತ ವಿಷಯ ಇಲ್ಲಿ ಅನೇಕ ಬಾರಿ ಇಲ್ಲಿ ಅಲ್ಪಸಂಖ್ಯಾತರಿಗೆ ಬಹಳಷ್ಟು ರೀತಿಯಲ್ಲಿ ತೊಂದರೆ ಆಗಿದೆ ಬಹಳಷ್ಟು ಸಮಸ್ಯೆಗಳನ್ನು ಮೂಡಿಸಿದ್ದಾರೆ ಪ್ರತಿ ಹಂತದಲ್ಲಿ ಕೂಡ ಟಾರ್ಗೆಟ್ ಮಾಡುವಂತ ಕೆಲಸ ಆಗಿದೆ ಆದರೆ ಅದಕ್ಕೆ ಯಾವುದು ಎದುರುವಂಥದ್ದಿಲ್ಲ ಅದಕ್ಕೆಲ್ಲ ಕೂಡ ಅಲ್ಲ ಇದ್ದಾನೆ ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದೆ ಸಂಪೂರ್ಣವಾದಂತ ಬೆಂಬಲ ಈ ಸಮಾಜ ಅನ್ನುವಂಥದ್ದು ಘಂಟಾಘೋಷವಾಗಿ ಹೇಳ್ತೀವಿ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರತಿ ಹಂತದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಬರ್ತಾರಂದ್ರೆ ಸಾಕು ಈ ಸಮಾಜ ಪ್ರತಿ ಬಹಳಷ್ಟು ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಎಲ್ಲರೂ ಕೂಡ ನಮ್ಮ ನಾಯಕರು ಅನ್ನುವಂಥ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಕ್ರಿಯೆ ಮಾಡ್ತಾ ಇರ್ತಾರೆ ಆ ನಿಟ್ಟಿನಲ್ಲಿ ತಾವು ಕೂಡ ಹೆಚ್ಚು ಈ ಸಮಾಜಕ್ಕೆ ಒತ್ತು ಕೊಡಬೇಕು ಅನ್ನುವಂಥದ್ದು ಕೂಡ ತಾವು ಹೇಳಿ ನನಗೆ ನಮ್ಮೆಲ್ಲರ ಬೇಡಿಕೆ ಇಷ್ಟೇ ಸರ್ ಒಂದು ಮೆಮೊರಾಂಡಮ್ ಕೊಡ್ತಾ ಇದ್ವಿ ಇದರ ಅಭಿವೃದ್ಧಿಗೆ